ವಿಶೇಷವಾದ ಗುಣ ಏನು ಅಂತ ಅಂದ್ರೆ ರಕ್ತನ ಶುದ್ಧಿ ಮಾಡುತ್ತೆ ಇದು ಇದು ನಮಗೆ ತಲೆ ಸುತ್ತು ತಲೆನೋವು ಈ ತರದ ಏನಾದರೂ ಬಂತು ಅಂದ್ರೆ ಈ ಕೆಸುವಿನ ಗೆಡ್ಡೆ ಸಾರು ಈ ತರದ ಏನಾದರೂ ಮಾಡ್ಕೊಂಡ್ರೆ ತಲೆ ಸುತ್ತು ತಲೆನೋವೆಲ್ಲ ಹೋಗ್ತದೆ ಗೆಡ್ಡೆ ಗಿಣಸುಗಳು ಇಲ್ಲಿದೆ ಹಿಂದಿನ ಕಾಲದಲ್ಲಿ ಗೆಡ್ಡೆ ಗಿಣಸುಗಳನ್ನು ತಿನ್ನಕೊಂಡು 100 ವರ್ಷಕ್ಕೂ ಹೆಚ್ಚು ಕಾಲ ಬದುಕ್ತಾ ಇದ್ದರು ಆದಿವಾಸಿಗಳಾಗಿರಬಹುದು ಟ್ರೈಬ್ಸ್ ಗಳಾಗಿರಬಹುದು ಈ ಗೆಡ್ಡೆ ಗಿಣಸುಗಳನ್ನೇ ಜೀವನದ ಆಧಾರವನ್ನಾಗಿ ಮಾಡ್ಕೊಂಡು ಕಾಡುಗಳಲ್ಲಾಗಿರಬಹುದು ನಾಡುಗಳಲ್ಲಾಗಿರಬಹುದು ಈ ಗೆಡ್ಡೆ ಗಿಣಸುಗಳನ್ನು ತಿನ್ನಕೊಂಡು ಬದುಕ್ತಾ ಇದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ಸ್ವಲ್ಪವೂ ಮಾಹಿತಿನೂ ಕೂಡ ಇಲ್ಲ ಯಾಕಂದ್ರೆ ವಿವಿಧ ರೀತಿಯ ಆಹಾರಗಳು ಬಂದಿರುವಂತ ಒಂದು ಕಾರಣದಲ್ಲಿ ಯುವ ಪೀಳಿಗೆ ಏನು ಎಲ್ಲ ಕೂಡ ವಿವಿಧ ರೀತಿಯ ಒಂದು ಆಹಾರಕ್ಕೆ ಮೊರೆ ಹೋಗಿದ್ದಾರೆ ಅಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಒಬ್ಬರು ಕೇರಳ ಒಬ್ಬರು ವ್ಯಕ್ತಿ 350 ಕ್ಕೂ ಹೆಚ್ಚು ಗೆಡ್ಡೆ ಗಿಣಸುಗಳನ್ನು ಒಂದು ಪ್ರದರ್ಶನ ಮೇಳದಲ್ಲಿ ಇಟ್ಟಿರುವಂತದ್ದು ಬಹಳ ವಿಶೇಷವಾಗಿ ಇಲ್ಲಿ ನಾನಾ ರೀತಿಯ ಗೆಡ್ಡೆ ಗಿಣಸುಗಳಿದೆ ಸದ್ಯಕ್ಕೆ ನಾನು ಕೂಡ ಅಲ್ಲೇ ಇದೀನಿ ಆ ಗೆಡ್ಡೆ ಗಿಣಸುಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಉತ್ತುರಿ ಗೆಣಸು ಅನ್ನೋ ಒಂದು ಗೆಡ್ಡೆ ಗೆಣಸು ಏನಿದೆ ಆ ಗೆಣಸಿನ ತೂಕ ಬಂದು 136 ಕೆಜಿ ತೂಕ ಇರುವಂತದ್ದು ಇದು ಕಾಡುಗಳಲ್ಲಿ ಸಿಗ್ತಾ ಇದ್ದಂತ ಒಂದು ಗೆಣಸು ಇದನ್ನ ತಿನ್ಕೊಂಡೆ 106 ವರ್ಷಗಳ ಕಾಲ ಬದುಕ್ತಾ ಇದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ವಿವಿಧ ರೀತಿಯ ಒಂದು ಆಹಾರಕ್ಕೆ ಮೊರೆ ಹೋಗಿರುವ ಕಾರಣ 50 ವರ್ಷ ಬದುಕೋದೆ ಒಂದು ದೊಡ್ಡ ಸಾಹಸ ಆಗಿದೆ ಅಂತ ಅದು ತಪ್ಪಾಗಲಿಕ್ಕಿಲ್ಲ ಸಾಕಷ್ಟು ರೀತಿಯ ಗೆಡ್ಡೆ ಗಣಸುಗಳು ಕೂಡ ಇಲ್ಲಿದೆ ಅದಕ್ಕೆ ಸಾಕಷ್ಟು ರೀತಿಯ ಒಂದು ಗೆಡ್ಡೆ ಗಣಸುಗಳಿದೆ ನಾನು ಅವರನ್ನು ಕೂಡ ಮಾತಾಡ್ತೀನಿ ಸರ್ ನಮಸ್ತೆ ಸರ್ ಎಷ್ಟು ರೀತಿಯ ಒಂದು ಗಣಸುಗಳಿದೆ ಸರ್ ಇಲ್ಲಿ ಇಲ್ಲಿ 150 ಗೆಣಸುಗಳಿದೆ ಮತ್ತೆ ಒಂದು 15 20 ಕೆಸುವು ಇದೆ 40 ಅರಿಶಿನ ಇದೆ 40 ಸುಂಠಿ ಇದೆ ಒಟ್ಟು ಇಲ್ಲಿ 350 ತರದ ಗೆಡ್ಡೆ ಗೆಣಸುಗಳು ಇಲ್ಲಿ ಅರಿಶಿನ ಅಂತಂದ್ರೆ ನಾವು ಇದುವರೆಗೂ ನೋಡ್ತಿದ್ದು ಬರೀ ಅರಿಶಿನ ಅಂತ ಹಳದಿ ಕಲರ್ ಅನ್ನು ಮಾತ್ರ ಅರಿಶಿನ ನೋಡ್ತಿದ್ವಿ ಇಲ್ಲಿ ಕಪ್ಪು ಅರಿಶಿನ ಇದೆ ಕೆಂಪು ಅರಿಶಿನ ಇದೆ ನೀಲಿ ಅರಿಶಿನ ಇದೆ ಈ ತರದ ಅರಿಶಿನಗಳ ವೆರೈಟಿಗಳು ಇಲ್ಲಿ ಇದೆ ಸುಂಠಿನಲ್ಲೂ ಸಹ ಇದೇ ತರದಲ್ಲಿದೆ ಕಪ್ಪು ಸುಂಠಿ ಇದೆ ಕೆಂಪು ಸುಂಠಿ ಇದೆ ಈ ತರ ಸುಂಠಿಗಳು ಪ್ರತಿಯೊಂದು ಸುಂಠಿಗಳು ಇದೆ ಈ ತರ ಗೆಡ್ಡೆ ಗೆಣಸುಗಳೆಲ್ಲ ಇಲ್ಲಿ ಇದೆ ಸರ್ ಸದ್ಯಕ್ಕೆ ಇವಾಗ ಈ ಗೆಣಸಿನ ಪ್ರಾಮುಖ್ಯತೆ ಏನು ಸರ್ ಇದರದು ಇದು ಏನು ಅಂತಂದ್ರೆ ಇದು ಕೆಸುವು ಕೆಸುವಿನ ಗೆಡ್ಡೆ ಅಂತ ಹೇಳಿ ಬರೋದು ಇದು ಇದು ನಮಗೆ ತಲೆ ಸುತ್ತು ತಲೆನೋವು ಈ ತರದ ಏನಾದರೂ ಬಂತು ಅಂದ್ರೆ ಈ ಕೆಸುವಿನ ಗೆಡ್ಡೆ ಎಲೆನ ನಾವು ಬಳಸಿ ಅದನ್ನ ಅದರಲ್ಲಿ ನಾನು ಗೊಜ್ಜು ಅಥವಾ ಸಾರು ಈ ತರದ ಏನಾದರೂ ಮಾಡ್ಕೊಂಡ್ರೆ ತಲೆ ಸುತ್ತು ತಲೆನೋವೆಲ್ಲ ಹೋಗ್ತದೆ ಆ ಇದರ ಪ್ರಾಮುಖ್ಯತೆ ಏನು ಬಟ್ ಇದು ಏನೇನು ಆರೋಗ್ಯಕ್ಕೆ ಏನು ಒಳ್ಳೆಯದು ಸರ್ ಇದು ಇದು ಕೆಸುವಿನ ಗೆಡ್ಡೆಯಲ್ಲಿ ಇನ್ನೊಂದು ವೆರೈಟಿ ಇನ್ನೊಂದು ವಿಧವಾದ ಕೆಸುವಿನ ಗೆಡ್ಡೆ ಇದು 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 ಸಹ ನಿಮಗೆ ಆರೋಗ್ಯದ ಗುಣ ಮತ್ತೆ ಔಷಧಿ ಗುಣ ಯಥೇಚ್ಛವಾಗಿರ್ತದೆ ಹಾಗಾಗಿ ನಿಮಗೆ ಇದನ್ನು ಬಳಸೋದ್ರಿಂದಾನು ನಿಮಗೆ ನಾವು ಆರೋಗ್ಯನ ಹೆಚ್ಚಿಸ್ಕೊಬಹುದು ತುಂಬಾ ಚೆನ್ನಾಗಿದೆ ಅಂತ ಇದು ಇದು ಕೆಸುವು ಅಂತ ಹೇಳಿದ್ರು ಕೆಸುವಿನಲ್ಲಿ ಒಂದು 25 ವೆರೈಟಿ ಕೆಸುವಿನಲ್ಲಿ ಇರತಕ್ಕಂತ ಒಂದು ವೆರೈಟಿ ಇದು ಸರಿ ಈಗ ಇವನು ಕೂಡ ನೋಡ್ತಾ ಇದೀವಿ ನಾವು ಇವು ತುಂಬಾ ಚಿಕ್ಕ ಚಿಕ್ಕದಾಗಿದೆ ಇದು ಎಂತಕ್ಕೆ ಯೂಸ್ ಮಾಡ್ತಾರೆ ಬಟ್ ಇದರಿಂದ ಏನು ಉಪಯೋಗ ಇದೆ ಆರೋಗ್ಯಕ್ಕೆ ಖಂಡಿತವಾಗಿ ಇದು ಇವೆಲ್ಲ ನೋಡೋದಕ್ಕೆ ಇಲ್ಲಿ 135 ಕೆಜಿ ತೂಕ ಬರುವಂತ ಗೆಣಸು ಗೆಣಸು ಸಹ ಇದೆ ಮತ್ತೆ ಈಗ ನಿಮಗೆ ಗ್ರಾಮ್ ಗಟ್ಟಲೆ ತೂಕದಲ್ಲಿ ಬರುತ್ತಂತ ಗೆಣಸುಗಳು ಇದೆ ಇದು ಯಾವುದೇ ಕಾರಣಕ್ಕೂ ದಪ್ಪ ಆಗಲ್ಲ ಅದು ಯಾವುದೇ ಕಾರಣಕ್ಕೂ ಸಣ್ಣ ಬರಲ್ಲ ನಾವು ಎಳಸನಲ್ಲಿ ಕಿತ್ರೆ ಸಣ್ಣ ಬರ್ತದೆ ಬಿಟ್ರೆ ವರ್ಷಾನ್ ಕಾಲ ಬಿಟ್ರೆ ಅದು ತುಂಬಾ ತೂಕ ಬರ್ತದೆ ಈ ತರ ಇವೆಲ್ಲ ತುಂಬಾ ವ್ಯಾಲ್ಯೂ ಇರುವಂತ ಮೆಡಿಸಿನ್ ಗಳು ಮತ್ತೆ ಇದರಲ್ಲಿ ಇರುವಂತ ಸಿಹಿಗಳಾಗ್ಲಿ ನೀವು ಏನು ಆರ್ಟಿಫಿಷಿಯಲ್ ನೀವು ಹೊರಗಡೆ ಸಕ್ಕರೆ ಈ ತರದೆಲ್ಲ ಸಿಹಿ ಏನೋ ಇತ್ತು ಆ ಸಿಹಿಗಳನ್ನ ಮೀರಿಸಿದಂತ ರುಚಿ ಇದರಲ್ಲಿ ಇರ್ತದೆ ಸುವರ್ಣ ಗೆಡ್ಡೆ ನಿಮಗೆ ಗೊತ್ತಿರತಕ್ಕಂತ ಮೂಲವ್ಯಾಧಿಯನ್ನ ನಿವಾರಣೆ ಮಾಡತಕ್ಕಕ್ಕೆ ರಾಮಬಾಣವಾಗಿ ಬಳಸ್ತಾರೆ ಈ ಸುವರ್ಣ ಗೆಡ್ಡೆ ಈ ಸುವರ್ಣ ಗೆಡ್ಡೆನಲ್ಲಿ ಸಾಂಬಾರ್ ಮಾಡಬಹುದು ಪಲ್ಯ ಮಾಡಬಹುದು ಗೊಜ್ಜು ಮಾಡಬಹುದು ಈಗ ನಿಮಗೆ ಇದು ಹೊರಗಡೆನೆ ಸುಮಾರು ಸಿಗ್ತಿದೆ ಇದು ಇದೆ ತರದ್ದು ನಿಮಗೆ ಇಲ್ಲಿ 10 ವೆರೈಟಿ ಇದೆ ಇದು ಸುವರ್ಣ ಗೆಡ್ಡೆನಲ್ಲಿ ಆದ್ರೆ ಇದು ವಿಶೇಷವಾಗಿದೆ ಇದನ್ನ ಒಬ್ಬರೇ ಬೆಳೆದಿದ್ದಾರೆ ಅನ್ನೋದು ಕೂಡ ಇಲ್ಲಿ ಒಂದು ವಿಷಯ ಆಗಿರುವಂತದ್ದು ಇದು ಯಾವ ಗೆಡ್ಡೆ ಆಗಿರುವಂತದ್ದು ಇದು ಇದು ಕುಟ್ಟಿ ಕಾಚಿಲ್ ಅಂತ ಹೇಳಿ ಇದು ಇದು ಒಂದು ಗೆಡ್ಡೆ ಇಲ್ಲಿರೋ ಅಂತ ನೀವು ಏನು ನೋಡ್ತಾ ಇದ್ದೀರಾ 350 ವೆರೈಟಿ ಗೆಡ್ಡೆ ಕೇರಳ ವಯನಾಡಿನ ಶಾಜಿ ಅಂತ ನಮ್ಮ ರೈತರೊಬ್ಬರು ಬೆಳೆದಿರೋಕಂತ ಗೆಡ್ಡೆಗಳು ಇದು ಅವರು ಒಬ್ಬ ರಾಷ್ಟ್ರ ಪ್ರಶಸ್ತಿ ವಿಜೇತರು ಇದನ್ನೆಲ್ಲ ಬೆಳೆದಿರೋದಕ್ಕೆ ಅವರಿಗೆ ಕೇಂದ್ರ ಸರ್ಕಾರ ಗುರುತಿಸಿ ಅವರಿಗೆ ಜೀನ್ ಸೇವಿಯರ್ ಅವಾರ್ಡ್ ಅಂತ ಹೇಳಿ ಅವರಿಗೆ ಅವಾರ್ಡ್ ಮಾಡಿದೆ ನೋಡಿ ಈ ತರದ 350 ವೆರೈಟಿ ಇದನ್ನ ಒಬ್ಬ ರೈತರು ಅದನ್ನ ಸಂಗ್ರಹಣೆ ಮಾಡಿ ಈ ಯಾವುದೇ ಗೆಡ್ಡೆ ಗೆಣಸುಗಳು ನಮ್ಮ ತಲೆಗೆ ಕೊನೆ ಆಗಬಾರದು ಇಂದಿನ ಯುವ ಪೀಳಿಗೆಗೆ ಇದು ಮಾದರಿಯಾಗಿ ಆ ಯುವ ಪೀಳಿಗೆ ಇದನ್ನ
ಬೆಳೆದು ಇದನ್ನ ಮಂದನ ಮುಂದಿನ ನೆಕ್ಸ್ಟ್ ಜನರೇಷನ್ ಗೆ ಅದನ್ನ ತಗೊಂಡು ಹೋಗಬೇಕು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಅವರು ಇವತ್ತು ಇಲ್ಲಿ ಪ್ರದರ್ಶನಕ್ಕೆ ತಂದಿಟ್ಟಿದ್ದಾರೆ. ಇದು ಯಾವುದು ನನ್ನ ನಂತರದಲ್ಲೂ ಇದನ್ನ ಬಳಬೇಕು ಬದುಕಬೇಕು, ಇದು ಜನಕಳಿಗೆ ಆರೋಗ್ಯ ಸಿಗಬೇಕು, ಇದರಿಂದ ಒಳ್ಳೆಯದಾಗಬೇಕು ಅಂತ ಹೇಳಿ ಪರಿಚಯ ಮಾಡೋದಕ್ಕೋಸ್ಕರ ಅವರನ್ನ ಕರ್ಕೊಂಡು ನಾವು ಇವತ್ತು ಎಲ್ಲಾ ರೈತರಿಗೂ ಎಲ್ಲಾ ಗ್ರಾಹಕರಿಗೂ ಇದರ ಬಗ್ಗೆ ಮಾಹಿತಿಯನ್ನ ಅವರ ಕಡೆಯಿಂದ ಕೊಡಿಸ್ತಾ ಇದೀವಿ. ಸರ್, ಇದು ಹೆಂಗೆ, ಇದು ಯಾವ ಭೂಮಿಯಲ್ಲಿ ಬೆಳೆಯಬೇಕು, ಅದಕ್ಕೆ ಆದಂತ ಒಂದು ಮಣ್ಣಿದೆಯೋ ಏನೋ, ಅಥವಾ ಎಷ್ಟು ಪ್ರಮಾಣದ ನೀರು ಬೇಕು, ಇದೆಲ್ಲ ಕೂಡ ಈಗಿನ ರೈತರಿಗೂ ಸ್ವಲ್ಪ ಮಾಹಿತಿಯನ್ನು ಕೊಡೋದಾದ್ರೆ. ಈಗ ನಾವು ಭತ್ತ ಕಬ್ಬು ಈ ತರ ಎಲ್ಲ ಬೆಳೆಯೋದಕ್ಕೆ ಯಥೇಚ್ಛವಾಗಿ ನೀರು ಬೇಕು ಅಂತ ಕೇಳ್ತೀವಲ್ಲ, ಆ ತರದ ಯಾವುದನ್ನ ನೀರನ್ನು ಕೇಳದೇ ಇರುವಂತ ತಳಿಗಳಿವು. ಇವು ನಿಮ್ಮ ಗುಡ್ಡಗಾಡುಗಳಲ್ಲಿ ಮತ್ತೆ ಮಳೆ ಒಣ ಪ್ರದೇಶಗಳಲ್ಲಿ ಬೆಳೆಯತಕ್ಕಂತದ್ದು, ಅದಾಗಿದ್ದರೆ ಭೂಮಿನಲ್ಲಿ ಬೆಳೆಯತಕ್ಕಂತ ಮಳೆನಲ್ಲೇ ಬೆಳೆಯತಕ್ಕಂತ ಇವು ಬೆಳೆಗಳಿವು. ಇದಕ್ಕೆ ನಾವು ಬಂಡ್ ಹಾಕಿ ಸುತ್ತ ಎಲ್ಲ ಇದು ಮಾಡಿ ಆ ತರದ್ದೆಲ್ಲ ಅಚ್ಚುಕಟ್ಟು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಬೀಜ ನೆಡಬೇಕಾದ್ರೆ ನಾವು ಒಂದಷ್ಟು ಮುತುವರ್ಜಿ ವಹಿಸ್ಕೊಂತು ಅಂತಂದ್ರೆ ಭೂಮಿನಲ್ಲಿ ತಾನಾಗಿ ತಾನೇ ಬೆಳೆಯತಕ್ಕಂತ ತಳಿಗಳಿವು. ಒಂದೇ ಗೆಡ್ಡೆ ಇದು ಪರ್ಪಲ್ ಯಾಮ್ ಅಂತ ಹೇಳಿ, ಇದ್ರ ವಿಶೇಷವಾದ ಗುಣ ಏನಂತ ಅಂದ್ರೆ ರಕ್ತನ ಶುದ್ಧಿ ಮಾಡುತ್ತೆ. ಇದು ರಕ್ತನ ಶುದ್ಧಿ ಮಾಡೋದು, ಈಗ ನಮಗೇನಂತಂದ್ರೆ ಎಷ್ಟೋ ಜನಕ್ಕೆ ರಕ್ತ ಶುದ್ಧಿ ಆಗಲಿಲ್ಲ ಅಂತಂದ್ರೆ ಎಲ್ಲಾ ತರದ ಕಾಯಿಲೆಗಳು ಬಂದು ನಮ್ಮ ದೇಹನ ಒಕ್ಕರಿಸ್ಕೊಳ್ತವೆ. ಆವಾಗ ರಕ್ತ ಶುದ್ಧಿ ಆಗೋದಕ್ಕೆ ನಾವು ಹಲವಾರು ತರದ ಔಷಧಿಗಳನ್ನು ಕುಡಿಬೇಕು. ಅದನ್ನ ಬಿಟ್ಟು ನೀವು ಇದೊಂದನ್ನು ಉಪಯೋಗಿಸ್ತಾ ಬಂತು ಅಂದ್ರೆ ನಿಮ್ಮ ರಕ್ತ ಶುದ್ಧಿ ಆಗುತ್ತೆ. ಈಗ ಒಂದು ಗೆಡ್ಡೆ ಅದು ಆಗಬೇಕು ಅಂದ್ರೆ ಎಷ್ಟು ತಿಂಗಳುಗಳು ಬೇಕು ಅಥವಾ ಏನು ವರ್ಷ ಬೇಕು ಏನು ಸರ್? ಇದು ಆರರಿಂದ ಆರು ತಿಂಗಳಿಂದ ಒಂದು ವರ್ಷದ ತನಕ ಬೆಳೀತಕ್ಕಂಥ ವೆರೈಟಿಗಳು. ದಿನ ವರ್ಷ ತಿಂಗಳುಗಳು ಕಳೀತಾ ಕಳೀತಾ ಭೂಮಿ ಒಳಗಡೆ ಬೃಹದಾಕಾರವಾಗಿ ಬೆಳೀತಾ ಇರ್ತದೆ. ಅದು ಬೆಳೆದ ಮೇಲೆ ಒಂದು ವರ್ಷದ ನಂತರ ಅದನ್ನು ನಾವು ಕಟಾವು ಮಾಡಿ ಅದನ್ನು ತಗೊಂಡು ನಾವು ಮಾರ್ಕೆಟಲ್ಲಿ ಬಳಸ್ಬೋದು. ಎಸ್, ಇದಿಷ್ಟು ಇಲ್ಲಿ ಗೆಡ್ಡೆ ಗೆಣಸುಗಳನ್ನು ಆಯೋಜನೆ ಮಾಡಿರುವಂತಹ ಒಬ್ಬರು ಮಾತಾಗಿರುವಂಥದ್ದು. ಸದ್ಯಕ್ಕೆ ಗೆಡ್ಡೆ ಗೆಣಸುಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ, ಅದ್ರ ಬಗ್ಗೆ ಹೆಚ್ಚು ಜನ ಒಲವನ್ನು ಕೂಡ ತೋರಿಸ್ತಾ ಇಲ್ಲ. ಹಾಗಾಗಿ ಈ ಗೆಡ್ಡೆ ಗೆಣಸುಗಳು ಉಳಿಬೇಕು, ಮುಂದಿನ ಪೀಳಿಗೆಗೆ ಇದ್ರ ಬಗ್ಗೆ ತಿಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಮೇಳವನ್ನು ಆಯೋಜನೆ ಮಾಡಿರುವಂಥದ್ದು. ಸಾಕಷ್ಟು ರೀತಿಯ ವೆರೈಟಿಯ ಗೆಡ್ಡೆ ಗೆಣಸುಗಳನ್ನು ಇಲ್ಲಿ ತಮ್ಮ ಜಮೀನಿನಲ್ಲಿ ಬೆಳೆದು ತಗೊಬಂದು ಇಲ್ಲಿ ಮೇಳದಲ್ಲಿ ಪ್ರದರ್ಶನ ಮಾಡಿ ಜನಗಳಿಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಚೇತನ್ ಎಸ್, ನಮ್ಮ ಟಿವಿ ಮೈಸೂರು.